Praise the Lord. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Let's open our Bibles to John chapter 14 verse number 5. ನಮ್ಮ ಸತ್ಯವೇದವನ್ನ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 5ನೇ ವಚನಕ್ಕೆ ತಿರುಗಿಸಿರಿ. Thomas said to Jesus, Lord, we don't know where you are going. So how can we know the way? ತೋಮನು ಯೇಸು ಕ್ರಿಸ್ತನನ್ನು ನೋಡಿ ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು ಮಾರ್ಗವು ಹೇಗೆ ತಿಳಿದೀತು ಎಂದು ಕೇಳಿದನು. So Jesus answered. ಆಗ ಯೇಸು ಅವನಿಗೆ ಈ ರೀತಿಯಾಗಿ ಪ್ರತ್ಯುತ್ತರವನ್ನು ಕೊಡುತ್ತಿದ್ದಾನೆ. Thomas, I am the way, the truth and the life. No one comes to the Father except through me. ಅದೋಮನೆ ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. Hallelujah. Hallelujah. First question is, Jesus, where are you going? ಒಂದು ರಾಜ್ಯಕ್ಕೆ ಹೋಗ್ತಾ ಇದ್ದೇನೆ, ಅದು ಪರಲೋಕ ಆಗಿದೆ. ಅದೇ ರೀತಿ ತೋಮನ ಎರಡನೇ ಪ್ರಶ್ನೆಯನ್ನು ನೋಡುವಾಗ ನಾವು ಆ ಒಂದು ಸ್ಥಳಕ್ಕೆ ಆ ಒಂದು ರಾಜ್ಯಕ್ಕೆ ಬರುವುದು ಹೇಗೆ ಅನ್ನೋದನ್ನ ಕೇಳುತ್ತಿದ್ದಾನೆ. ಯೇಸು ಕ್ರಿಸ್ತನ ಆಗ ಪ್ರತ್ಯುತ್ತರವಾಗಿ ಈ ರೀತಿ ಹೇಳ್ತಾ ಇದ್ದಾನೆ, ನಾನೇ ಆ ಮಾರ್ಗವಾಗಿದ್ದೇನೆ, ನನ್ನ ಮುಖಾಂತರವಲ್ಲದೆ ಯಾರು ಕೂಡ ಆ ರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ನನ್ನ ಮುಖಾಂತರವೇ ನೀವೆಲ್ಲರೂ ಹೋಗಬೇಕಾಗಿದೆ. ನಾವು ನಂಬಿಕೆಯಿಂದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಪರಲೋಕ ರಾಜ್ಯವನ್ನ ಪ್ರವೇಶಿಸುವವರಾಗಿದ್ದೇವೆ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ It's like a heaven. ವಾಗ್ದಾನದ ದೇಶ ಎಂದು ನೋಡುವಾಗ ಅದು ಪರಲೋಕದ ರೀತಿಯಲ್ಲಿ symbolizes to Father's kingdom. ಅದು ದೇವರ ರಾಜ್ಯವನ್ನ ಸೂಚಿಸುವಂತ ಚಿಹ್ನೆಯಾಗಿದೆ. Because of the disobedience of Moses and Aaron. ಮೋಶೆ ಮತ್ತು ಆರೋನನ ಒಂದು ಮೋಶೆ ಮತ್ತು ಆರೋನನ ಅವಿಧೇಯತೆಯ ನಿಮಿತ್ತವಾಗಿ Moses they were forbidden from entering the promised land. ಮೋಶೆ ಆ ಒಂದು ವಾಗ್ದಾನದ ದೇಶಕ್ಕೆ ಪ್ರವೇಶದಿಂದ ತಪ್ಪಿಸಿಕೊಂಡರು. Moses lost the access to enter to the promised land. ವಾಗ್ದಾನ ದೇಶಕ್ಕೆ ಪ್ರವೇಶವನ್ನು ಮಾಡುವಂತ ಆ ಒಂದು ಕಾರ್ಯ ಏನಿದೆ, ದೇವರಿಂದ ಪಡೆದಂತ ಕೃಪೆ ಏನಿದೆ ಕಳೆದುಕೊಂಡರೆಂದು ನಾವು ನೋಡ್ತೇವೆ. While his next generation was able to access the promised land. ನೋಡುವಾಗ ಆತನ ಮುಂದಿನ ತಲೆಮಾರು ಆ ಒಂದು ವಾಗ್ದಾನ ದೇಶಕ್ಕೆ ಪ್ರವೇಶ ಮಾಡುವುದಕ್ಕೆ ಒಂದು ಅವಕಾಶವನ್ನು ಗಿಟ್ಟಿಸಿಕೊಂಡಿತ್ತು. Why he lost the access? ಯಾಕೆ ಆತನು ಪ್ರವೇಶ ಮಾಡುವುದಕ್ಕೆ ಆ ಒಂದು ಅವಕಾಶವನ್ನ ಕಳೆದುಕೊಂಡನು? Because Moses was not under grace, he was under the law. ಯಾಕೆಂದರೆ ಮೋಶೆ ನ್ಯಾಯ ಪ್ರಮಾಣದ ಧರ್ಮಶಾಸ್ತ್ರದ ಕೆಳಗಡೆ ಇದ್ದನು, ಆತನು ಕೃಪೆಯ ಕೆಳಗಡೆ ಇರಲಿಲ್ಲ. ಹಳೆ ಒಡಂಬಡಿಕೆ ಹೇಗಿತ್ತು? Obedience to God. ದೇವರಿಗೆ ನೀವು ವಿಧೇಯರಾಗಿ ನಡೆಯುವುದಾದರೆ ನೀವು ವಾಗ್ದಾನ ದೇಶಕ್ಕೆ ಪ್ರವೇಶ ಮಾಡಬಹುದು. Obedience to God. ನೀವು ಒಂದು ವೇಳೆ ಅವಿಧೇಯರಾಗಿ ನಡೆದುಕೊಳ್ಳುವುದಾದರೆ ನೀವು ದೇವರ ವಾಗ್ದಾನ ದೇಶಕ್ಕೆ ಪ್ರವೇಶ ಮಾಡುವಂತ ಅವಕಾಶವನ್ನ ಕಳೆದುಕೊಳ್ಳುವವರಾಗಿದ್ದೀರಿ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಅಲ್ಲಿ ಕೃಪೆಯ ಅನುಪಸ್ಥಿತಿ ಇತ್ತು. ಅಲ್ಲಿ ಕೃಪೆಯೇ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಜನರೆಲ್ಲರೂ ಕೂಡ ನ್ಯಾಯ ಪ್ರಮಾಣದ ಕೆಳಗಡೆ ಧರ್ಮಶಾಸ್ತ್ರದ ಕೆಳಗಡೆ ಇದ್ದರು. ನೀವು ರೋಮಾಪುರ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನವನ್ನ ಓದುವಾಗ ಸತ್ಯವೇದಿ ಈ ರೀತಿ ಹೇಳ್ತಾ ಇದೆ, ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು. ನಾವು ದೇವರ ರಾಜ್ಯಕ್ಕೆ ಪ್ರವೇಶವನ್ನ ಹೇಗೆ ಹೊಂದುವುದು? ಆತನ ಕೃಪಾಶ್ರಯ ಯೇಸುವಿನ ಕೃಪಾಶ್ರಯದ ಮುಖಾಂತರವೇ ನಾವು ದೇವರ ರಾಜ್ಯಕ್ಕೆ ಪ್ರವೇಶವನ್ನ ಹೊಂದುವವರಾಗಿದ್ದೇವೆ. ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ನಾವು ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ದೇವರ ರಾಜ್ಯಕ್ಕೆ ಪ್ರವೇಶವನ್ನ ಹೊಂದುತ್ತೇವೆ. ಎರಡು ಸಾವಿರ ವರ್ಷಗಳು ಆದ ನಂತರ ಮೋಶೆಯ ಸಮಯದಲ್ಲಿ
ಮುಂದಿನ ವರ್ಷಕ್ಕೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ತೆಗೆದಿಟ್ಟಿದ್ದಾನೆ. ಹೌ ಕ್ಯಾನ್ ಯು ಗೇನ್ ಆಕ್ಸೆಸ್ ಇಂಟು ಇಟ್? ಆ ಒಂದು ಆಶೀರ್ವಾದಗಳನ್ನು ನಾವು ಹೇಗೆ ಪಡೆದುಕೊಳ್ಳುವುದು? ಥ್ರೂ ಜೀಸಸ್ ಬೈ ಗ್ರೇಸ್, ಯೇಸು ಕ್ರಿಸ್ತನ ಕೃಪಾತಿಶಯದಿಂದಲೇ ನಾವು ಪಡೆಯಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಾರ್ ಟುಡೇ, ಇವತ್ತಿನ ದಿವಸ, ಇನ್ ದಿ ಲಾಸ್ಟ್ ಡೇ ಆಫ್ ದಿಸ್ ಇಯರ್, ಈ ಒಂದು ವರ್ಷದ ಕೊನೆಯ ದಿನದಲ್ಲಿ ನಾವಿದ್ದೇವೆ. ಲೆಟ್ ಅಸ್ ಆಸ್ಕ್ ಫಾರ್ ಫರ್ಗಿವ್ನೆಸ್, ದೇವರ ಸನ್ನಿಧಿಯಲ್ಲಿ ನಾವು ಕ್ಷಮೆಯನ್ನು ಯಾಚಿಸಿಕೊಳ್ಳೋಣ. ಲೆಟ್ ಅಸ್ ಫರ್ಗಿವ್ ಈಚ್ ಅದರ್, ನಾವು ಒಬ್ಬರನ್ನೊಬ್ಬರು ಕ್ಷಮಿಸೋಣ. ಲೆಟ್ ಅಸ್ ಮೇಕ್ ಅವರ್ ವೇಸ್ ಕ್ಲೀನ್ ಬಿಫೋರ್ ಗಾಡ್, ದೇವರ ಮುಂದೆ ನಮ್ಮ ದಾರಿಯನ್ನ ನಾವು ಸ್ವಚ್ಛ ಮಾಡೋಣ, ಶುದ್ಧ ಮಾಡೋಣ. ಅಂಡ್ ಟುಮಾರೋ ಇನ್ ದ ಚರ್ಚ್, ವೆನ್ ಯು ಆರ್ ಗಿವನ್ ದ ಟೈಮ್ ಟು ಕನ್ಫೆಸ್ ಯುವರ್ ಸಿನ್ಸ್, ನಾಳೆಯ ದಿವಸ ನಿಮ್ಮ ಪಾಪಗಳನ್ನ ದೇವರ ಮುಂದೆ ಕ್ಷಮೆಯನ್ನು ಯಾಚಿಸುವಂತ ಸಂದರ್ಭ ಅಥವಾ ಸಮಯವನ್ನ ಕೊಟ್ಟಂತ ಸಂದರ್ಭದಲ್ಲಿ, ವೆನ್ ಯು ಆರ್ ಗಿವನ್ ದ ಟೈಮ್ ಟು ಆಸ್ಕ್ ಫಾರ್ ಫರ್ಗಿವ್ನೆಸ್, ಇನ್ನೊಬ್ಬರ ಜೊತೆ ನೀವು ಕ್ಷಮೆಯನ್ನು ಯಾಚಿಸಬಹುದು ಅನ್ನೋ ಒಂದು ಕಾರ್ಯವನ್ನ ಮಾಡುವುದಕ್ಕೆ ಸಮಯ ಕೊಟ್ಟಂತ ಸಂದರ್ಭದಲ್ಲಿ, ಇನ್ನೊಬ್ಬರನ್ನ ನೀವು ಕ್ಷಮಿಸುವುದಕ್ಕೆ ಸಮಯವನ್ನ ಕೊಟ್ಟಂತ ಸಂದರ್ಭದಲ್ಲಿ, ಗಾಡ್ ಗ್ರಾಂಟ್ ಯು ಆಕ್ಸೆಸ್ ಟು ಎವ್ರಿ ಬ್ಲೆಸಿಂಗ್ ಗಾಡ್ ಹಸ್ ಪ್ಲಾನ್ಡ್ ಫಾರ್ ದ ನೆಕ್ಸ್ಟ್ ಇಯರ್, ನೀವು ಆ ಕಾರ್ಯಗಳನ್ನ ಮಾಡುವಂತ ಸಂದರ್ಭದಲ್ಲಿ ದೇವರು ತಾನೇ ಆ ಮುಂದಿನ ವರ್ಷದಲ್ಲಿ ದೇವರು ಇಟ್ಟಿರುವಂತ ಎಲ್ಲಾ ಆತನ ಕಾರ್ಯಗಳು, ಆತನ ಆಶೀರ್ವಾದಕ್ಕೆ ಪ್ರವೇಶವನ್ನ ನಿಮಗೆ ಕೊಡುವುದಾಗಲಿ. ಎಲ್ಲಾ ಸೈತಾನನ ಕಾರ್ಯಗಳನ್ನ ಸೈತಾನನು ಮಾಡಿರುವಂತ ಎಲ್ಲಾ ಕಚ್ಚುಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.
ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಎವ್ರಿವನ್ ಅಕಾರ್ಡಿಂಗ್ ಟು ರೋಮನ್ಸ್ ಚಾಪ್ಟರ್ 5 ಅಂಡ್ ವರ್ಸ್ ನಂಬರ್ 2 ದೇವರ ರೋಮಾಪುರ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ ಸೋ ಜೀಸಸ್ ವಿ ಹ್ಯಾವ್ ಗೇನ್ಡ್ ಆಕ್ಸೆಸ್ ಬೈ ಫೇತ್ ಇಂಟು ಹಿಸ್ ಗ್ರೇಸ್ ಇನ್ ವಿಚ್ ವಿ ಸ್ಟ್ಯಾಂಡ್ ನೌ ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಹಾಲೆಲೂಯಾ